ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಮೈಸೂರು ಸ್ಟುಡಿಯೋ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಮೈಸೂರು ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇಪ್ಪತ್ತೈದು ನಂಬರು ಹೆಸರನ್ನ ಅಲ್ಲೇ ಹಾಕಿದಲ್ಲ. ಬೀರಾ ಮತ್ತೆ ಧೀರಾ ನಮ್ ಜೊತೆ ಇದ್ದಾರೆ. ಹೀಗೆ ತೇಗೂರ್ ರೇಸ್ ಅಲ್ಲಿ ನಂಬರ್ 25 ನೋಡಿ, ಇವರು ಈ ರೇಸ್ ಅಲ್ಲಿ ಗದ್ದಾರ ಇಲ್ಲ ಅಂತ ನೋಡಿ. ಅಭಿಷೇಕ್ ಹಾಗೂ ಕ್ರೀಡಾ ಸಮಿತಿಯ ಸದಸ್ಯರಾಗಿದ್ದ ನಂದೀಶ್ ಹಾಗೂ ಮರಳೂರು ಗ್ರಾಮ ಪಂಚಾಯತಿಯ ಸದಸ್ಯರು, ಯುವಕರ ಕಣ್ಮಣಿಯಾಗಿರ್ತಕ್ಕಂತ ವೈಸಾಲ್ ಇವರುಗಳು, ಅಧ್ಯಕ್ಷರಾದ ಶ್ರೀಯುತ ಮುಕುಂದ್ ರಾಜ್ ಅರಸ್ ಇವರುಗಳು ಶಾಲನ್ನು ಒದಗಿಸುವುದರ ಮೂಲಕ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಎಲ್ಲರೂ ಚಪ್ಪಾಳ ಮೂಲಕ ಇವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿತ್ತು. ಮಲೆ ಕಲಾಕಾರ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇಂತಹ ಒಂದು ಕ್ರೀಡೆಯನ್ನು ನಡೆಸಲಿಕ್ಕೆ ದಾನ ಧರ್ಮಗಳನ್ನು ಮಾಡುವುದರಲ್ಲಿ ಹೆಚ್ಚಿನ ಕೈ ಕಾಣಿಕೆಯನ್ನು ನೀಡುವ ಮೂಲಕ ಗೌರವವನ್ನು ಸರ್ವೋತ್ತರ ಮಾಡುತ್ತೇನೆ. ಎಲ್ಲರಿಗೂ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕ್ರೀಡಾ ಬಂಧುಗಳಿಗೆ ಮಾಡುತ್ತೇನೆ. ಈ ಒಂದು ಅಂಗಣಕ್ಕೆ ಬಂದು ತೇಗೂರಿನ ಗ್ರಾಮದಲ್ಲಿ ಸುಮಾರು 16 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ತೇಗೂರು ಗ್ರಾಮದ ಆಂಜನೇಯ ಸ್ವಾಮಿಯ ಹನುಮ ಜಯಂತಿಯ ಪ್ರಯುಕ್ತ ಈ ಒಂದು ಸ್ಪರ್ಧೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕೋಸ್ಕರ ಏನು ಹೋರಾಟ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಭಾಷ್ಯವಾರು ಪ್ರಾಂತ್ಯ ರಚನೆಗೂ ತುಂಬ ಹೋರಾಟಗಳು ನಡ್ಕೊಂಡು ಬರ್ತಾ ಇದ್ದು. ಆ ಒಂದು ಹೋರಾಟದ ಫಲವಾಗಿ ನಮ್ಮ ರಾಜ್ಯದ ನಾಯಕರುಗಳಾಗಿದ್ದ ಮೈಲುಗೋಳ ನಾರಾಯಣರಾವ್, ಬಿ ಡಿ ಜತ್ತಿ ಅವರು, ಕೆಂಗಲ್ ಹನುಮಂತಯ್ಯನವರು, ನಮ್ಮ ರಾಷ್ಟ್ರಕವಿ ಕುವೆಂಪುರವರು, ಮೈಲುಗೋಳ ನಾರಾಯಣರಾವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಕುವೆಂಪುರವರ ಜೈ ಭಾರತೀಯ ಜನತೆಯ ಜನಜಾತೆ ಜಯ ಕರ್ನಾಟಕ ಮಾತೆ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು. ಬರೀ ನವೆಂಬರ್ನಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿ ಕನ್ನಡದ ಒಂದು ಭಾಷೆ ಬಗ್ಗೆ ನಾವು ಕಡೆಗಣಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವ ನಿರಂತರವಾಗಿ ನಡೀಬೇಕು. ನವೆಂಬರ್ ಮಾತ್ರ ಕನ್ನಡ ರಾಜ್ಯೋತ್ಸವ ಅಲ್ಲ, ವರ್ಷ ಪೂರ್ತಿ ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ರಾಜ್ಯೋತ್ಸವ. ಹಾಗಾಗಿ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ನಾನಾ ಮೂಲೆಗಳಿಂದ ಮಂಡ್ಯ, ಅಜ್ಜಂಪುರ, ಚಿತ್ರದುರ್ಗ, ಹುಬ್ಳಿ, ಧಾರವಾಡ, ಒಳನರಸೀಪುರ ಎಲ್ಲ ಜಿಲ್ಲೆಗಳಿಂದ ನಮ್ಮ ರೈತ ಬಾಂಧವರು
ತಮ್ಮ ಎತ್ತುಗಳನ್ನ ಹೊಡೆದುಕೊಂಡು ಇಲ್ಲಿ ಬಂದು ಈ ಒಂದು ಸ್ಪರ್ಧೆಯನ್ನ ನಡೀಲಿಕ್ಕೆ ಅವರು ಸಹಕಾರವನ್ನು ನೀಡುತ್ತಾರೆ. ಇದೇ ರೀತಿ ಮುಂದೆ ಸಹಿತ ಈ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಇನ್ನೂ ಹೆಚ್ಚಿನ ಅದ್ದೂರಿಯಾಗಿ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಅದಕ್ಕೆ ನಮ್ಮ ಈ ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಭಿಗಳನ್ನು ಸಹಕಾರ ನೀಡುತ್ತವೆ. ಇವತ್ತು ನಮ್ಮ ಈ ಒಂದು ಸ್ಪರ್ಧೆಗೆ 86 ಜೋಡಿ ಎತ್ತುಗಳು ಆಗಮಿಸಿದ್ದಾವೆ. ಗೌತಮ್ ಅವರು ಆರಾಮ ಹೀಗೆ ಹೊಡಿತೀರಾ ನೀವು? ಅವರು ಈಗ ಪರಿಚಯ ಆಯ್ತಲ್ಲ, ಎಷ್ಟೋ ರೇಸ್ ಬಂದಿಲ್ಲ ನಾವು. ಹೌದಾ? ಹಾ ಹೊಡಿಲಿ ಹೊಡಿಲಿ ಅವ್ರೆ ಅವ್ರೆ ಹೊಡಿಲಿ
ಜನ ಸೈಡ್ ಬಿಟ್ರೆ ಜನ ಸೈಡ್ ಬಿಡ್ಲಿಲ್ಲ, ಎಕಡೆ ಖಾಲಿ ಇರುತ್ತೆ ಆ ಕಡೆ. ಮನೋಜ್ ಕುಮಾರ ಮಂಡ್ಯ ಏಕಣದಲ್ಲಿ ನಂಬರ್ 24 ಶ್ರೀ ಕಾಲಭೈರೇಶ್ವರ ಶಿವರು ಚಿನ್ನ ಚುನಾಯಿತಳ್ಳಿ ಶ್ರೀರಂಗಪಟ್ಟಣ ಆಗಬೇಕು.